ಬಂಧುಗಳೇ, ಈ ಬದುಕೆ ವಿಚಿತ್ರ ಕಣ್ರಿ. ಇಲ್ಲಿ ಸ್ವಲ್ಪ ಯಾಮಾರಿದ್ರು, ಸ್ವಲ್ಪ ಎಡವಟ್ಟಾದ್ರೂ ಕೂಡ ನಮ್ಮ ಬದುಕು ಎತ್ತೆತ್ತಲೋ ಸಾಗಿಬಿಡುತ್ತೆ ನೋಡಿ. ಅದೆಷ್ಟೇ ಹೆಸರನ್ನ ಮಾಡಿರಿ, ಅದೆಷ್ಟೇ ಖ್ಯಾತಿಯನ್ನ ಗಳಿಸಿರಿ, ಅದೆಷ್ಟೇ ಉತ್ತುಂಗಕ್ಕೆ ಇರಿರಿ, ಆದರೆ ನಿಮ್ಮ ಜೀವನದಲ್ಲಿ ಒಂದಷ್ಟು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡ್ರೆ, ನಿಮ್ಮ ಜೀವನದಲ್ಲಿ ಯಾರನ್ನಾದರೂ ಅತಿಯಾಗಿ ನಂಬಿಬಿಟ್ರೆ ಅದೇ ಒಮ್ಮೊಮ್ಮೆ ನಿಮಗೆ ಮುಳುವಾಗಿ ಬಿಡುತ್ತೆ ನೋಡಿ. ಈ ಸ್ಟೋರಿ ಇದೆಯಲ್ಲ, ಇದು ಪ್ರತಿಯೊಬ್ಬರಿಗೂ ಕೂಡ ಪಾಠ ಆಗುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ ಕಾರಣಕ್ಕಾಗಿಯೇ ಪ್ರಿಯ ವೀಕ್ಷಕರೇ, ಇವತ್ತು ಈ ಸ್ಟೋರಿಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ. ನಾನಿವತ್ತು ಹೇಳೋದಕ್ಕೆ ಹೊರಟಿರೋದು ಸಾಕ್ಷಿ ಶಿವಾನಂದ ಬಗ್ಗೆ. ಸಾಕ್ಷಿ ಶಿವಾನಂದ ತಕ್ಷಣವೇ ಕನ್ನಡದ ಒಂದಷ್ಟು ಸಿನಿಮಾಗಳು ಪಟ 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 ಅಂತ ನಮ್ಮ ಕಣ್ಮುಂದೆ ಬರೋದಕ್ಕೆ ಶುರುವಾಗುತ್ತೆ. ಅದರಲ್ಲೂ ಕೂಡ ಸಾಕ್ಷಿ ಶಿವಾನಂದ ಅಂತಿದ್ದ ಹಾಗೆ ನಮಗೆ ಕನ್ನಡದ ಸೂಪರ್ ಡೂಪರ್ ಹಿಟ್ ಸಿನಿಮಾ ಸೈನಿಕ ನೆನಪಾಗುತ್ತೆ, ಕೋದಂಡ ರಾಮ ನೆನಪಾಗುತ್ತೆ, ಗಲಾಟೆ ಅಳಿಯಂದ್ರು ಸಿನಿಮಾ ನೆನಪಾಗುತ್ತೆ. ಹೀಗೆ ಸಾಲು ಸಾಲು ಸಿನಿಮಾಗಳು ನಮಗೆ ನೆನಪಾಗೋದಕ್ಕೆ ಶುರುವಾಗುತ್ತೆ. ಬಾಲಿವುಡ್ನಲ್ಲಿ ಮಿಂಚಿದಂತಹ ನಟಿ ಕೊನೆಗೆ ಬದುಕನ್ನು ಕಂಡುಕೊಂಡಿದ್ದು ಮಾತ್ರ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಹಾಗಾದರೆ ಈ ನಟಿಯ ಬದುಕು ಏನಾಯಿತು ಬಂಧುಗಳೇ, ಅದನ್ನು ನಾನಿವತ್ತು ನಿಮಗೆ ಹೇಳ್ತಾ ಹೋಗ್ತೀನಿ ಕೇಳಿ. ಅದಕ್ಕೂ ಮುನ್ನ ಸಾಕ್ಷಿ ಶಿವಾನಂದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಸಾಕ್ಷಿ ಶಿವಾನಂದ ಹುಟ್ಟಿದ್ದು ಮುಂಬೈನಲ್ಲಿ, ಆರಂಭದಿಂದಲೇ ಮಾಡ್ಲಿಂಗ್ ಕಡೆಗೆ ಅವರು ಗಮನವನ್ನು ಹರಿಸಿದ್ರು. ನೋಡೋದಿಕ್ಕೂ ಕೂಡ ಬಹಳ ಚೆನ್ನಾಗಿದ್ರು, ತೆಳ್ಳಗೆ ಬೆಳ್ಳಗೆ ಸುಂದರಿಯಾಗಿದ್ರು. ನಾನು ಈ ಸಂದರ್ಭದಲ್ಲಿ ತೆಳ್ಳಗಿರೋದು ಬೆಳ್ಳಗಿರೋದು ಇದೇ ಸುಂದರದ ಮಾನದಂಡ, ಹೀಗೆ ಹೆಣ್ಮಕ್ಳು ಇರಬೇಕು ಅಂತ ನಾನು ಎಲ್ಲೂ ಕೂಡ ಹೇಳೋದಕ್ಕೆ ಹೋಗ್ತಾ ಇಲ್ಲ. ಬಟ್ ಮಾಡ್ಲಿಂಗ್ ಕ್ಷೇತ್ರ ಅಂದಾಗ ಒಂದಷ್ಟು ಜನ ಇಂಥದ್ದನ್ನು ನಿರೀಕ್ಷೆ ಮಾಡ್ತಾರೆ. ಹಾಗಂತ ಮಾತ್ರಕ್ಕೆ ಇದೇ ಬಣ್ಣ ಇರಬೇಕು ಅಂತಿಲ್ಲ, ಮಾಡ್ಲಿಂಗಲ್ಲೂ ಕೂಡ ಬೇರೆ ಬೇರೆ ಬಣ್ಣ, ಬೇರೆ ಬೇರೆ ದೇಹ ಭಾಷೆ ಎಲ್ಲವನ್ನು ಕೂಡ ಅದು ರಿಸೀವ್ ಮಾಡುತ್ತೆ. ಒಟ್ಟಾರೆಯಾಗಿ ಮಾಡ್ಲಿಂಗ್ನಲ್ಲಿ ಕೇಳುವಂಥ ದೇಹ ಭಾಷೆ ಇವರಲ್ಲಿ ಇದ್ದಂಥ ಕಾರಣಕ್ಕಾಗಿ ಮಾಡ್ಲಿಂಗ್ ಕ್ಷೇತ್ರ ಇವರನ್ನು ಸೆಳೆಯುತ್ತೆ. ಮಾಡ್ಲಿಂಗ್ನಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನು ಕೂಡ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಬಾಲಿವುಡ್ ಕೈ ಬೀಸಿ ಕರೆಯದೇ ಇರುತ್ತಾ? ಅದೇ ರೀತಿಯಾಗಿ ಸಾಕ್ಷಿ ಶಿವಾನಂದ್ ಅವರನ್ನು ಕೂಡ ಬಾಲಿವುಡ್ ಕೈ ಬೀಸಿ ಕರೆಯುತ್ತೆ. 1995-96 ಸಂದರ್ಭದಲ್ಲಿ ಬಾಲಿವುಡ್ಗೆ ಗ್ರ್ಯಾಂಡ್ ಆದಂಥ ಎಂಟ್ರಿ ಕೊಡ್ತಾರೆ. ಸಾಲು ಸಾಲು ಸಿನಿಮಾಗಳನ್ನು ಮಾಡಿದ್ರು ಕೂಡ ಹೆಸರನ್ನು ತಂದುಕೊಟ್ಟಂತಹ ಸಿನಿಮಾ ಅಂದರೆ ಆಪ್ಕೋ ಪೆಹಲೆ ಬಿ ಕಬೀನ್ ದೇಖಾ ಹೈ ಎನ್ನುವಂಥ ಸಿನಿಮಾ ಇವರಿಗೆ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನು ತಂದುಕೊಡುತ್ತೆ. ಯಾವಾಗ ಬಾಲಿವುಡ್ನಲ್ಲಿ ನಟಿಯರು ಮಿಂಚೋದಕ್ಕೆ ಶುರು ಮಾಡ್ಕೊಳ್ತಾರೋ ಸೌತ್ ಸಿನಿಮಾ ಇಂಡಸ್ಟ್ರಿ ಕೂಡ ಅವ್ರ ಕಡೆಗೆ ಕಣ್ಣು ಹಾಕೋದಕ್ಕೆ ಶುರು ಮಾಡುತ್ತೆ. ಹಿಂದಿನಿಂದಲೂ ಕೂಡ ಬಂದಿರುವಂಥ ಒಂದು ಪರಂಪರೆ, ಆದರೆ ಈಗ ಕಾಲ ಬದಲಾಗಿದೆ ಬಿಡಿ. ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿ, ತೆಲುಗು ಸಿನಿಮಾ ಇಂಡಸ್ಟ್ರಿ, ತಮಿಳು ಸಿನಿಮಾ ಇಂಡಸ್ಟ್ರಿ ಅಥವಾ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ, ಒಟ್ಟಾರಾಗಿ ಸೌತ್ ಸಿನಿಮಾ ಇಂಡಸ್ಟ್ರಿ ಬಾಲಿವುಡ್ಗೆ ಸೆಡ್ಡು ಹೊಡೆಯೋ ಮಟ್ಟಿಗೆ ಬಂದುಬಿಟ್ಟಿದೆ. ಒಂದು ಕಾಲದಲ್ಲಿ ಇಂಡಿಯನ್ ಸಿನಿಮಾ ಅಂದರೆ ಬಾಲಿವುಡ್ಡು, ಬಾಲಿವುಡ್ ಸಿನಿಮಾ ಅಂದರೆ ಇಂಡಿಯನ್ ಎನ್ನುವ ರೀತಿ, ಇಂಡಿಯನ್ ಸಿನಿಮಾ ಎನ್ನುವ ರೀತಿಯಲ್ಲಿ ಇತ್ತು. ಈಗ ಕಾಲ ಬದಲಾಗಿ ಹೋಗಿದೆ. ನಮ್ಮ ಸೌತ್ ಸಿನಿಮಾಗಳು ಬಾಲಿವುಡ್ಗೆ ಎಲ್ಲ ರೀತಿಯಲ್ಲೂ ಕೂಡ ಸೆಡ್ಡು ಹೊಡಿತಿದ್ದಾವೆ ಬಿಡಿ. ಈಗ ಬಾಲಿವುಡ್ಗೆ ಬಹುತೇಕ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿರುವಂಥ ನಟಿಯರು ವಲಸೆ ಹೋಗ್ತಾ ಇದ್ದಾರೆ. ಆದರೆ ಒಂದು ಕಾಲದಲ್ಲಿ ಬಾಲಿವುಡ್ನವರು ಸೌತ್ ಕಡೆಗೆ ವಲಸೆ ಬರ್ತಾ ಇದ್ರು. ಅದೇ ರೀತಿಯಾಗಿ ಅವರು ತೆಲುಗು ಸಿನಿಮಾ ಇಂಡಸ್ಟ್ರಿಗೂ ಕೂಡ ಎಂಟ್ರಿ ಕೊಟ್ಬಿಡ್ತಾರೆ. ತೆಲುಗಿನಲ್ಲಿ ಬಹಳ ಹೆಸರು ತಂದುಕೊಟ್ಟಿದ್ದು ಅಂದರೆ ಚಿರಂಜೀವಿ ಅವ್ರ ಜೊತೆಗೆ ಮಾಡಿದಂಥ ಮಾಸ್ಟರ್ ಸಿನಿಮಾ ಆಗಿರ್ಬೋದು, ನಾಗಾರ್ಜುನ್ ಜೊತೆಗೆ ಮಾಡಿದಂಥ ಸೀತಾರಾಮರಾಜು ಎನ್ನುವಂಥ ಸಿನಿಮಾ ಆಗಿರ್ಬೋದು, ಮಹೇಶ್ ಬಾಬು ಜೊತೆಗೆ ಕಾಣಿಸ್ಕೊಂಡಂಥ ಒಂದಷ್ಟು ಸಿನಿಮಾಗಳು ಕೂಡ, ಸಾಲು ಸಾಲು ಸಿನಿಮಾಗಳಾಗಿರ್ಬೋದು, ಇವೆಲ್ಲವೂ ಕೂಡ ಅವ್ರಿಗೆ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನು ತಂದುಕೊಡುತ್ತೆ. ಆಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಅಷ್ಟೇ, ಇಲ್ಲಿ ಬೇಕಾದಷ್ಟು ನಟಿಯರಿದ್ದರೂ ಕೂಡ ಬೇರೆ ಬೇರೆ ಕಡೆಯಿಂದ ನಮ್ಮಲ್ಲಿ ನಟಿಯರನ್ನು ಕರ್ಕೊಂಡು ಬರಲಾಗ್ತಾ ಇತ್ತು. ಅದೇ ರೀತಿಯಾಗಿ ಗಲಾಟೆ ಅಳಿಯಂದ್ರ ಸಿನಿಮಾಗೆ 2000 ಇಸ್ವಿಯಲ್ಲಿ ಸಾಕ್ಷಿ ಶಿವಾನಂದ್ ಅವರನ್ನ ಕರೆತರಲಾಗುತ್ತೆ. ಅವರ ಸೌಂದರ್ಯಕ್ಕೆ, ಅವರ ನಟನೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಂಪ್ಲೀಟ್ ಆಗಿ ಬೋಲ್ಡ್ ಆಗುತ್ತೆ. ಅದೆಲ್ಲದಕ್ಕಿಂತ ಮಿಗಿಲಾಗಿ ಸಾಕ್ಷಿ ಶಿವಾನಂದ್ ಅವರಲ್ಲಿ ಒಂದು ವಿಶೇಷವಾದಂಥ ಗುಣ ಇತ್ತು. ಯಾವ್ಯಾವ ಮಣ್ಣಿನಲ್ಲಿ ಅವ್ರ ನಟನೆಯನ್ನು ಮಾಡ್ತಾರೋ ಆ ಮಣ್ಣಿನ ಸೊಗಡು ಅವ್ರ ಮುಖದಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಆ ಮಣ್ಣಿಗೆ, ಆ ಭಾಷೆಗೆ ಬಹಳ ಚೆನ್ನಾಗಿ ಹೊಂದ್ಕೊಂಡು ಬಿಡ್ತಾ ಇದ್ರು. ಸಾಕ್ಷಿ ಶಿವಾನಂದ್ ಅವ್ರ ವಿಚಾರದಲ್ಲೂ ಕೂಡ ಹಾಗೆ ಆಗಿಬಿಟ್ಟಿತ್ತು. ಎಷ್ಟೋ ಜನ ಅವರು ನಮ್ಮ ಕನ್ನಡಿಗರೇ ಅನ್ಕೊಂಡ್ಬಿಟ್ಟಿದ್ರು, ಕಾರಣ ಹೆಸರು ಕೂಡ ಹಾಗೆ ಇದೆ. ಸಾಕ್ಷಿ ಎನ್ನುವಂಥ ಹೆಸರು ನಮ್ಮಲ್ಲಿ ತುಂಬ ಇರುತ್ತೆ, ಶಿವಾನಂದ್ ಎನ್ನುವಂಥ ಹೆಸರು ಕೂಡ ನಮ್ಮಲ್ಲಿ ತುಂಬ ಇರುವಂಥ ಕಾರಣಕ್ಕಾಗಿ ಆಕೆ ಮುಂಬೈ ಮೂಲದವಳು ಅಂತ ಗೊತ್ತಾಗಲಿಲ್ಲ. ತುಂಬ ಜನ ಆಕೆ ಅಪ್ಪಟ ಕನ್ನಡತಿ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ರು. ಹಾಗೆ ಆಕೆಗೆ ವಾಯ್ಸ್ ಬೇರೆಯವರೊಬ್ಬರು ಕೊಡ್ತಿದ್ದಾರಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಇದು ಸಾಕ್ಷಿಯವರ ವಾಯ್ಸೇ ಅಂತ ಅಂದ್ಕೊಂಡಿದ್ರು. ನಾನಂತೂ ಹಾಗೆ ಅಂದ್ಕೊಂಡಿದ್ದೆ, ಅಥವಾ ನಾನೊಂದಷ್ಟು ಕಡೆ ಕೇಳ್ಪಟ್ಟಾಗ ಎಲ್ಲರೂ ಕೂಡ ಹಾಗೆ ಅಂದ್ಕೊಂಡಿದ್ರಂತೆ. ನೀವು ಕೂಡ ಹಾಗೆ ಅಂದ್ಕೊಂಡಿದ್ರೇನೋ ನನಗೆ ಗೊತ್ತಿಲ್ಲ. ಒಟ್ಟಾರಾಗಿ ಗಲಾಟೆ ಅಳಿಯಂದ್ರು ಸಿನಿಮಾ ಒಂದೊಳ್ಳೆ ಹೆಸರನ್ನು ತಂದುಕೊಡುತ್ತೆ. ಆನಂತರ ನಾನು ನಾನೇ ಎನ್ನುವಂಥ ಸಿನಿಮಾದಲ್ಲೂ ಅವರು ಕೂಡ ಕಾಣಿಸ್ಕೊಳ್ತಾರೆ. ಸೈನಿಕ ಸಿನಿಮಾ ಬಹಳ ದೊಡ್ಡ ಮಟ್ಟಿಗೆ ಸಾಕ್ಷಿ ಶಿವಾನಂದ್ ಅವರಿಗೆ ಹೆಸರನ್ನು ತಂದುಕೊಡುತ್ತೆ. ಆನಂತರ ಕೋದಂಡ ರಾಮ ಸಿನಿಮಾದಲ್ಲಿ ನೀವೆಲ್ಲರೂ ಕೂಡ ನೋಡಿರ್ತೀರಿ. ಆನಂತರ ಒಂದಷ್ಟು ಸಿನಿಮಾಗಳಲ್ಲಿ ಇಬ್ಬಿಬ್ಬರು ಹೀರೋಯಿನ್ಸ್ಗಳು ಕಾಣಿಸ್ಕೊಂಡಾಗ ಅದರಲ್ಲಿ ಇವರು ಕೂಡ ಒಬ್ಬರಾಗಿರ್ತಿದ್ರು. ತಂದೆಗೆ ತಕ್ಕ ಮಗ ಸಿನಿಮಾದಲ್ಲಿ ಉಪೇಂದ್ರ ಅವ್ರ ಜೊತೆಗೆ, ತಂದೆಗೆ ತಕ್ಕ ಮಗ ಆದಮೇಲೆ ಹೆಚ್ಚು ಕಡಿಮೆ ಕನ್ನಡದಲ್ಲೇ ಅವರು ಒಂದು ರೀತಿಯಲ್ಲಿ ಗಟ್ಟಿಯಾಗಿ ನೆಲೆಯೂರ್ತಾರೆ. ಕಾರಣ ಬೇರೆ ಬೇರೆ ಭಾಷೆಗಳಲ್ಲಿ ಅವರಿಗೆ ಅವಕಾಶಗಳು ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ನಾನಾ ಕಾರಣಗಳಿವೆ.
ಮಾಡಿದ್ವು, ಒಂದಷ್ಟು ಕಾಂಟ್ರವರ್ಸಿ, ಒಂದಷ್ಟು ಬೇರೆ ಬೇರೆ ಒಂದಷ್ಟು ವಿಚಾರಗಳು ಅದೆಲ್ಲವೂ ಕೂಡ ತಳಕ್ ಹಾಕೊಂಡು ಬಿಟ್ಟಿದ್ ಬಿಡಿ. ಆನಂತರ ಸೌಂದರ್ಯ ಎನ್ನುವಂಥ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಆ ಸೌಂದರ್ಯ ಸಿನಿಮಾದಲ್ಲಂತೂ ಆ ಮುದ್ದು ನಟನೆಯನ್ನು ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ರಮೇಶ್ ಅರವಿಂದ್ ಅವ್ರ ಜೊತೆಗೆ ಅದರಲ್ಲೊಂದು ಪುಟ್ಟ ಕಂದ ಕೂಡ ಆ್ಯಕ್ಟ್ ಮಾಡಿತ್ತು. ಅದ್ಭುತವಾದಂಥ ಸಿನಿಮಾ, ಅದ್ಭುತವಾದಂಥ ನಟನೆ ಎಲ್ಲವೂ ಕೂಡ ಅದರಲ್ಲಿ ಮೂಡಿ ಬಂದಿತ್ತು. ಆನಂತರ ಒಂದಷ್ಟು ವರ್ಷಗಳ ಕಾಲ ಗ್ಯಾಪ್ ತೆಗೆದುಕೊಳ್ತಾರೆ ಅವರು, ಯು ಎಸ್ಗೆ ಹೋಗ್ತಾರೆ, ಅಲ್ಲಿ ಸ್ಟಡಿ ಮಾಡ್ತೀನಿ ಅಂತ ಹೇಳಿ. ಆನಂತರ ಮತ್ತೆ ಅವರು ಕಮ್ಬ್ಯಾಕ್ ಮಾಡಿದ್ದು ಒನ್ಸ್ ಅಗೇನ್ ಕನ್ನಡ ಸಿನಿಮಾ ಮೂಲಕ, ಅದು ಕೂಡ ರವಿಚಂದ್ರನ್ ಅವರು ಕರೆದ್ರು ಎನ್ನುವ ಕಾರಣಕ್ಕಾಗಿ. ಸಾಕಷ್ಟು ಇಂಟರ್ವ್ಯೂಸ್ಗಳು ಅವರು ಹೇಳ್ಕೊಂಡಿದ್ದಾರೆ, ನನ್ನ ಕನ್ನಡ ಸಿನಿಮಾ ಇಂಡಸ್ಟ್ರಿ ತುಂಬ ಆಪ್ತ, ಕನ್ನಡ ಸಿನಿಮಾದಲ್ಲಿ ಯಾವಾಗಲೇ ಅವಕಾಶಗಳು ಸಿಕ್ಕರೂ ಕೂಡ ನಾನು ಹೋಗಿ ನಟನೆಯನ್ನು ಮಾಡ್ತೀನಿ, ಅದರಲ್ಲೂ ರವಿಚಂದ್ರನ್ ಅಂತ ನಟರು ಕರೆದನಂದ್ರೆ ನಾನು ಹಿಂದೆ ಮುಂದೆ ನೋಡೋದಿಲ್ಲ, ಹೋಗಿ ತಕ್ಷಣವೇ ಆ್ಯಕ್ಟನ್ನು ಮಾಡ್ತೀನಿ ಅಂಥೇಳಿ. ಅದೇ ರೀತಿಯಾಗಿ ಪರಮಶಿವ ಎನ್ನುವಂಥ ಸಿನಿಮಾ ಮೂಲಕ ಅವರು ಕಮ್ಬ್ಯಾಕ್ ಮಾಡ್ತಾರೆ. ಹೆಚ್ಚು ಕಡಿಮೆ ಇದೇ ಅವರ ಕೊನೆಯ ಸಿನಿಮಾ ಆಗಿಬಿಡುತ್ತೆ ಒಟ್ಟಾರೆಯಾಗಿ ಅವರ ಸಿನಿಮಾ ಕರಿಯರ್ನಲ್ಲೇ. 2014 ಬಂದಂಥ ಕನ್ನಡ ಸಿನಿಮಾ ಪರಮಶಿವ ಅದೇ ಕೊನೆಯ ಸಿನಿಮಾ ಆಗಿಬಿಡುತ್ತೆ. ಆನಂತರ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾಣಿಸ್ಕೊಳ್ಳಿಲ್ಲ. ಇನ್ನು ಸಿನಿಮಾ ಕರಿಯರ್ನಲ್ಲಿ ಸಾಕಷ್ಟು ಏಳುಬೀಳುಗಳನ್ನು ಕಂಡರು, ಸಾಕಷ್ಟು ಯಶಸ್ಸನ್ನು ಕೂಡ ಕಂಡಂಥ ನಟಿ, ಪೀಕ್ಗೆ ಹೋದಂಥ ನಟಿ. ಆದರೆ ವೈಯಕ್ತಿಕ ಬದುಕು ಮಾತ್ರ ಸ್ವಲ್ಪವೂ ಕೂಡ ಚೆನ್ನಾಗಿ ಇರಲಿಲ್ಲ. ವೈಯಕ್ತಿಕ ಬದುಕಿನಲ್ಲಿ ಸಾಕಷ್ಟು ನೋವನ್ನು ಕಂಡಂತಹ ನಟಿ ಅಂದರೆ ಅದು ಸಾಕ್ಷಿ ಶಿವಾನಂದ್. ತಾಯಿ ಮಗಳ ಗಲಾಟೆ ವಿಚಾರಕ್ಕೆ, ಅಥವಾ ಅವರ ಸಿಸ್ಟರ್ ಆಗಿರುವಂಥ ಶಿಲ್ಪಾ ಆನಂದ್ ಅವರು ಕೂಡ ಒಂದಷ್ಟು ಸಿನಿಮಾಗಳಲ್ಲಿ ನಟಿಯಾಗಿ ಕಾಣಿಸ್ಕೊಂಡಿದ್ದಾರೆ, ಬಟ್ ಸಿನಿಮಾಗಳಲ್ಲಿ ಹೆಚ್ಚು ಹೆಸರನ್ನು ಮಾಡಲಿಲ್ಲ. ಬಟ್ ಕಿರುತೆರೆಯಲ್ಲಿ ಭಾಳ ದೊಡ್ಡ ಹೆಸರು ಶಿಲ್ಪಾ ಆನಂದ್ ಅವ್ರದ್ದು. ಅಕ್ಕ ತಂಗಿ ನಡುವೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಬಿರುಕು ಮೂಡುತ್ತೆ, ದೂರುಗಳು ದಾಖಲಾಗುವ ಹಂತಕ್ಕೂ ಕೂಡ ಹೋಗ್ಬಿಡುತ್ತೆ. ನನ್ನನ್ನು ಸಾಯಿಸೋದಕ್ಕೆ ಅವ್ರು ಪ್ರಯತ್ನ ಪಟ್ಟರು, ಅವ್ರನ್ನ ಸಾಯಿಸೋದಕ್ಕೆ ಇನ್ನೊಬ್ಬರು ಯಾರೋ ಪ್ರಯತ್ನ ಪಟ್ಟರು. ಈ ರೀತಿಯಾಗಿ ಅವ್ರ ಫ್ಯಾಮಿಲಿಯಲ್ಲಿ ಸಾಕಷ್ಟು ಜಂಜಾಟಗಳೆಲ್ಲವೂ ಕೂಡ ಕೇಳಿಬರುತ್ತೆ. ಸಾಕ್ಷಿ ಶಿವಾನಂದ್ ಹೆಸರು ಇನ್ಯಾವುದ್ಯಾವುದೋ ವಿಚಾರಗಳಿಗೆ ತಳುಕು ಹಾಕಿಕೊಳ್ಳುವಂಥ ವಿಚಾರವೂ ಕೂಡ ಕೇಳ್ಪಡುತ್ತೆ. ಈ ರೀತಿಯಾಗಿ ಅವರು ಇಂಥ ವೈಯಕ್ತಿಕ ಬದುಕಿನ ಜಂಜಾಟಗಳು ಒಂದು ರೀತಿಯಲ್ಲಿ ಸಿನಿಮಾ ಇಂಡಸ್ಟ್ರಿಯಿಂದಲೇ ಕಂಪ್ಲೀಟ್ ಆಗಿ ಅವ್ರನ್ನ ದೂರ ಆಗುವಂತೆ ಮಾಡಿಬಿಡುತ್ತೆ. ಮತ್ತೊಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ಸಮಸ್ಯೆಗಳನ್ನು ಅನುಭವಿಸುವ ಹಾಗೆ ಮಾಡುತ್ತೆ. ಸಿನಿಮಾ ಕರಿಯರ್ನಲ್ಲೂ ಕೂಡ ಏಳು ಬೀಳುಗಳು ಆಗುವ ಹಾಗೆ ಮಾಡುತ್ತೆ. ಇದು ವೈಯಕ್ತಿಕ ಬದುಕಿನಲ್ಲಿ ಅವರು ಅನುಭವಿಸಿದಂಥ ಒಂದು ಹಂತದ ಜಂಜಾಟ. ಇನ್ನೊಂದು ಹಂತದ ಜಂಜಾಟ ಅಂದರೆ ಅದು ಅವರ ಗಂಡನ ವಿಚಾರಕ್ಕೆ ಸಂಬಂಧಪಟ್ಟಾಗ. ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಸಾಕ್ಷಿ ಶಿವಾನಂದ್ ಅವರಿಗೆ ಮದುವೆ ಆಗಿದೆ ಅಂತ. ತುಂಬ ಜನ ಅಂದ್ಕೊಂಡಿದ್ರು ಅವ್ರಿಗೆ ಮದುವೆ ಆಗಿಲ್ಲ ಅಂತ ಹೇಳಿ. ಅವರು ಯು ಎಸ್ಗೆ ಹೋದಂಥ ಸಂದರ್ಭದಲ್ಲಿ ಸಾಗರ್ ಎನ್ನುವಂಥವ್ರ ಜೊತೆಗೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇರ್ತಾರೆ. ಅವರಿಬ್ರು ಕೂಡ ಒಳ್ಳೆ ಅನನ್ಯ ಭಾವ ಇರುತ್ತೆ, ಒಂದೊಳ್ಳೆ ಬಾಂಧವ್ಯ ಇರುತ್ತೆ. ಇಬ್ರು ಕೂಡ ಸಹಜೀವನವನ್ನು ನಡೆಸ್ತಾ ಇರ್ತಾರೆ. ಅಂತಿಮವಾಗಿ ಇಬ್ಬರು ಮದುವೆ ಆಗ್ತಾರೆ 2016 ಅಥವಾ 2017 ಸಂದರ್ಭದಲ್ಲಿ ಅಂತ ಹೇಳಲಾಗುತ್ತೆ. ಅವರಿಬ್ರು ಕೂಡ ಮದುವೆಯೂ ಕೂಡ ಆಗ್ತಾರೆ. ಮದುವೆ ಆದಮೇಲೆ ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ, ಆದರೆ ಬರ್ತಾ ಬರ್ತಾ ಗಂಡನ ಅಸಲಿ ಮುಖ ಗೊತ್ತಾಗೋದಕ್ಕೆ ಶುರುವಾಗುತ್ತೆ. ಆನಂತರ ಸಾಕ್ಷಿ ಶಿವಾನಂದ್ ಅವರಿಗೆ ಗೊತ್ತಾದಂಥ ವಿಚಾರ ಏನಪ್ಪ ಅಂದರೆ, ಗಂಡ ನನ್ನ ಮೇಲಿನ ಪ್ರೀತಿಗೋ ನನ್ನ ಮೇಲಿನ ಬಾಂಧವ್ಯಕ್ಕೋ ಇಲ್ಲ, ಆತ ನಾನು ಸಂಪಾದನೆ ಮಾಡಿರುವಂಥ ಹಣಕ್ಕಾಗಿ, ಆತ ನನ್ನಲ್ಲಿರುವಂಥ ಸೌಂದರ್ಯಕ್ಕಾಗಿ, ಆತ ನನ್ನಲ್ಲಿರುವಂಥ ಖ್ಯಾತಿಗಾಗಿ ನನ್ನನ್ನು ಮದುವೆ ಆಗಿಬಿಟ್ಟ ಎನ್ನುವಂಥ ವಿಚಾರ ಗೊತ್ತಾಗುತ್ತೆ. ಇದು ಸಾಕ್ಷಿ ಶಿವಾನಂದ್ ಅವರ ಆ್ಯಂಗಲ್. ಬಟ್ ಆ ಗಂಡನ ಆ್ಯಂಗಲ್ನಲ್ಲಿ ಇನ್ನೇನಿದೆಯೋ ಗೊತ್ತಿಲ್ಲ. ಇವರು ಕೂಡ ಖ್ಯಾತ ನಟಿ, ಒಂದು ರೀತಿಯಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಳುಕು ಬೆಳಕಿನ ಲೋಕ ಅದು. ಅದು ಗಂಡನಿಗೆ ಇನ್ನು ಏನು ಅನಿಸ್ತೋ ಏನೋ ಗೊತ್ತಿಲ್ಲ. ಒಟ್ಟಾರೆ ಗಂಡ ಹೆಂಡತಿ ಅಂತಿಮವಾಗಿ ಬೇರೆ ಬೇರೆ ಆಗಿಬಿಡ್ತಾರೆ. ಸಾಕ್ಷಿ ಶಿವಾನಂದ್ ತೀರಾ ತೀರಾ ಸಂಕಷ್ಟಗಳನ್ನು ಎದುರಿಸುವಂಥ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಒಂದು ಕಡೆಯಿಂದ ದುಡಿಮೆ ಇರಲಿಲ್ಲ, ಸಿನಿಮಾ ಅವಕಾಶಗಳು ಕಡಿಮೆ ಇತ್ತು, ಹುಟ್ಟುವಾಗಲೇ ಅವರು ಶ್ರೀಮಂತೆ ಆದರೂ ಕೂಡ ಆನಂತರ ಸ್ವಲ್ಪ ಮಟ್ಟಿಗೆ ಆರ್ಥಿಕವಾಗಿ ಕೂಡ ಸಂಕಷ್ಟಗಳನ್ನು ಎದುರಿಸಬೇಕಾಯಿತು. ಅಂತಿಮವಾಗಿ ಯಾವುದೋ ಒಂದು ಕಂಪನಿಯನ್ನು ಶುರು ಮಾಡ್ತಾರೆ ಎನ್ನುವಂಥ ಒಂದು ವಿಚಾರ ಗೊತ್ತಿದೆ. ಒಂದು ಕಡೆಯಿಂದ ಹಾಗೆ ಹೇಳಲಾಗುತ್ತೆ, ಇನ್ನೊಂದು ಕಡೆಯಿಂದ ಯಾವುದೋ ಒಂದು ಸಣ್ಣ ಕಂಪ್ನಿಯಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ ಅಂತಲೂ ಕೂಡ ಹೇಳಲಾಗುತ್ತೆ. ಬಟ್ ಅವ್ರು ಇಂಡಿಯಾಗೆ ವಾಪಸ್ ಬಂದಿಲ್ಲ, ಯು ಎಸ್ನಲ್ಲೇ ಇದ್ದಾರೆ, ಒಂದು ಕಂಪನಿಯನ್ನು ಓಪನ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳಲಾಗುತ್ತೆ. ಒಟ್ಟಾರಾಗಿ ಗಂಡನಿಂದ ದೂರ ಆಗಿಬಿಟ್ಟಿದ್ದಾರೆ. ಸಾಕ್ಷಿ ಶಿವಾನಂದ್ ಅವರ ಆ್ಯಂಗಲ್ ಪ್ರಕಾರ ಗಂಡನಿಂದ ಇವರಿಗೆ ಮೋಸ ಆಗಿಬಿಡ್ತು, ತೀರಾ ನಂಬಿದಂಥ ಗಂಡನಿಂದನೇ ಇವರಿಗೆ ಮೋಸ ಆಗಿಬಿಡ್ತು ಅಂತ. ಒಟ್ಟಾರಾಗಿ ಇಂಥ ವಿಚಾರಗಳಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾರನ್ನೇ ನಂಬೋದು ಆದರೂ ಕೂಡ, ಎಷ್ಟೇ ಆತ್ಮೀಯರಾದರೂ ಕೂಡ ಒಮ್ಮೊಮ್ಮೆ ಇಂಥ ಎಡವಟ್ಟುಗಳಾಗುತ್ತೆ. ಬಂಧುಗಳೇ, ನಿಮಗೇನು ಅನಿಸುತ್ತೆ ಈ ಸ್ಟೋರಿಗೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ.